la swada baballa rasikari gendu rogabilla nanige ge ruchi ruchi nasika ke gama gama sati samaka ma pale bombat sama sama tuka pari mala paka anta bojana ke satilla kanni ge hita manasike khushi sikare baduke bal bombat futela yella swada baballa rasikari gendu rogabilla sama sama tuka pari mala paka anta bojana ke satilla nalini paka nana paka sabe ruchi yelli tamaka bomba ಬೊಂಬಾಟ್ ಭೋಜನ ವೀಕ್ಷಕರಿಗೆಲ್ಲ ಸಿಹಿ ಕೈ ಚಂದ್ರು ಮಾಡುವಂಥ ವಿನಯಪೂರ್ವಕ ಪ್ರೀತಿಪೂರ್ವಕ ನಮಸ್ಕಾರಗಳು. ನಮ್ಮ ಬೊಂಬಾಟ್ ಭೋಜನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ರಿಗೂ ಸ್ವಾಗತ, ಸುಸ್ವಾಗತ. ನಿಮಗೆಲ್ಲ ಗೊತ್ತಿರೋ ಹಾಗೆ ಮೊದಲನೇ ಭಾಗದಲ್ಲಿ ನಾನು ಹೊರಗಡೆ ಹೋಗಿ ಬೇರೆಯವ್ರು ಮಾಡಿದಂಥ ಬೊಂಬಾಟ್ ಭೋಜನವನ್ನು ತಿನ್ನಬೇಕು. ಸೊ ಇಲ್ಲಿ ನಿಂತ್ಕೊಂಡು ಟೈಮ್ ಯಾಕೆ ವೇಸ್ಟ್ ಮಾಡಬೇಕಲ್ವ, ಬನ್ನಿ ಹೋಗೋಣ. ಇವತ್ತು ಎಲ್ಲಿ ತಿಂತೀನಿ, ಏನು ತಿಂತೀನಿ ಅಂತ ತಿಳ್ಕೊಳ್ಳೋಕೆ ಆತ್ರ ನಿಮಗಿದ್ರೆ ನನ್ನ ಹಿಂದೆ ಬರಬೇಕು. ಲೆಟ್ ಅಸ್ ಸ್ಟಾರ್ಟ್ ನಮ್ಮೂರ ಊಟ. ನಮ್ಮೂರ ಊಟಕ್ಕೆ ಇವತ್ತು ನಾನು ಬನಶಂಕರಿ ಫಸ್ಟ್ ಸ್ಟೇಜಿಗೆ ಬಂದಿದ್ದೀನಿ. ಬನಶಂಕರಿ ಫಸ್ಟ್ ಸ್ಟೇಜು ಇಲ್ಲಿ ಸೀತಾ ಸರ್ಕಲ್ ಅಂತ ಇದೆ, ಆ ಸೀತಾ ಸರ್ಕಲ್ ಹತ್ರ ಬಂದಿದ್ದೀನಿ. ಆ್ಯಕ್ಚುಲಿ ಸೀತಾ ಸರ್ಕಲ್ ಭಾಳ ಫೇಮಸ್ಸು. ಇಲ್ಲಿ ಒಂದು ಹೋಟ್ಲಿದೆ, ಆಹಾರ ಉತ್ಸವ ಅಂತ ಈ ಹೋಟ್ಲ್ ಹೆಸರು. ಈ ಆಹಾರ ಉತ್ಸವದಲ್ಲಿ ಭಾಳ ಒಳ್ಳೆ ತಿಂಡಿ ಸಿಗುತ್ತೆ. ಇಡ್ಲಿ ವಡೆ ಸಾಂಬಾರು ತುಂಬ ಚೆನ್ನಾಗಿರುತ್ತೆ, ದೋಸೆ ತುಂಬ ಚೆನ್ನಾಗಿರುತ್ತೆ. ದೋಸೆ ಅದು ವೆರೈಟಿ ವೆರೈಟಿ ದೋಸೆ ಸಿಗುತ್ತೆ, ಕ್ಯಾಪ್ಸಿಕಮ್ ಮಸಾಲ, ಪನ್ನೀರ್ ಮಸಾಲ, ಹಿಂಗೆ ವೆರೈಟಿ ದೋಸೆಗಳು ಸಿಗುತ್ತೆ. ಆ್ಯಂಡ್ ಬಿಸಿ ಬಿಸಿ ಪೂರಿ ಮಾಡಿಕೊಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ಬಿಸಿಬೇಳೆಬಾತ್ ತುಂಬ ಚೆನ್ನಾಗಿರುತ್ತೆ. ಹೀಗೆ ಒಂದೊಂದು ದಿವಸ ಒಂದೊಂದು ರೈಸ್ ಐಟಮ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಇವತ್ತು ನಾನು ನಿಮಗೋಸ್ಕರ ಇಲ್ಲಿ ಕರ್ಕೊಂಬಂದಿರೋದು ಯಾಕೆ ಅಂದರೆ, ಇಲ್ಲಿ ಇಡ್ಲಿ ವಡೆ ತೋರಿಸ್ಬೇಕು, ದೋಸೆ ತೋರಿಸ್ಬೇಕು, ಆಮೇಲೆ ಪೂರಿ ತೋರಿಸ್ಬೇಕು, ಇನ್ನಾದರೂ ಸ್ಪೆಷಲ್ ಐಟಮ್ ಇದ್ರೆ ಅದನ್ನು ತಿನ್ನೋಣ ಅಂತ. ಬನ್ನಿ, ನೀವು ಯಾವಲ್ಲಾದರೂ ಈ ಸೀತಾ ಸರ್ಕಲ್ ಹತ್ರ ಬಂದರೆ ಈ ಹೋಟ್ಲಿಗೆ ಬಂದು ತಿಂಡಿತೀನಿ, ಸೂಪರ್ ಆಗಿರುತ್ತೆ. ಫಾಲೋ ಮೀ. ಬಿಸಿ ಬಿಸಿ ಇಡ್ಲಿ ವಡೆ ಸಾಂಬಾರು. ಆ್ಯಕ್ಚುಲಿ ಏನು ಗೊತ್ತಾ, ಕೆಲವು ದರ್ಶಿನಿ ಹೋಟ್ಲ್ಗಳಲ್ಲಿ ಇದೊಂದು ಟ್ರೆಂಡ್ ಇದೆ. ಏನಂದರೆ ಸಾಂಬಾರು ಇಡ್ಲಿ ವಡೆ ಎಲ್ಲ ಒಂದು ಬೌಲಲ್ಲಿ ಹಾಕ್ಕೊಡೋದು, ಅದು ಮುಳುಗಿಸೋದು ಅಂತ ಹೆಸರು. ಚೆನ್ನಾಗಿರ್ತಿದ್ವು. ವೆರಿ ಗುಡ್ ಸಾಂಬಾರು, ಇಡ್ಲಿನೂ ತುಂಬ ಚೆನ್ನಾಗಿದೆ. ವೆರಿ ಗುಡ್ ಇಡ್ಲಿ ಸಾಂಬಾರು. ನೀವು ಸೀತಾ ಸರ್ಕಲ್ ಹತ್ರ ಬಂದರೆ, ಸೀತಾ ಸರ್ಕಲಲ್ಲೇ ಒಂದು ಪೆಟ್ರೋಲ್ ಬಂಕ್ ಇದೆ, ಅದು ಎದುರುಗಡೆ ಒಂದು ಹಾಸ್ಪಿಟ್ಲ್ ಇದೆ, ಹಾಸ್ಪಿಟ್ಲ್ ಪಕ್ಕದಲ್ಲೇ ಆಹಾರ ಉತ್ಸವ ಅಂತ ಈ ಹೋಟ್ಲು. ಸೂಪರ್ ಇಡ್ಲಿ ಸಾಂಬಾರು ನೋಡೋಣ, ವಡೆ ಹೆಂಗಿದೆ ನೋಡೋಣ. ವೆರಿ ಗುಡ್ ವಡಾ, ಭಾಳ ಕ್ರಿಸ್ಪಿ ಆಗಿದೆ, ಚೆನ್ನಾಗಿ ತೆಂಗಿನಕಾಯಿ ಹಾಕಿದ್ದಾರೆ, ಕರುಮ್ ಕುರುಮ ಸಿಗ್ತದೆ. ತುಂಬ ಚೆನ್ನಾಗಿದೆ ಬಳೆ. ಸೊ ನೀವು ಬನಶಂಕರಿ ಫಸ್ಟ್ ಸ್ಟೇಜು ಸೀತಾ ಸರ್ಕಲ್ಗೆ ಬಂದರೆ ಆಹಾರ ಉತ್ಸವ ಹೋಟ್ಲಿಗೆ ಬನ್ನಿ, ತಿಂಡಿ ತಿನ್ನಿ, ಇಡ್ಲಿ ವಡೆ ಸಾಂಬಾರು ಸೂಪರ್ ಆಗಿದೆ, ತಿನ್ನಿ. ಸೂಪರ್. ಈಗ ಒಂದು ಮೈಸೂರು ಮಸಾಲೆ ದೋಸೆ ಹೊಡೆಯೋಣ, ಏನಂತೀರಾ? ಮೈಸೂರು ಮಸಾಲ ದೋಸೆ ಆಹಾ, ಭಾಳ ಕ್ರಿಸ್ಪಿಯಾಗಿದೆ. ಸಕದಾಗಿದೆ ದೋಸೆ. ಬೆಣ್ಣೆ ಘಮ ಘಮ್ ಅಂತ ಬರುತ್ತೆ. ಒಳಗಡೆ ಆಲೂಗಡ್ಡೆ ಪಲ್ಯ ತುಂಬ ಚೆನ್ನಾಗಿದೆ. ಅದೊಂದು ಕೆಂಪು ಚಟ್ನಿ ಮತ್ತು ಚಟ್ನಿ ಪುಡಿ ಕಾಂಬಿನೇಷನ್ ಹಾಕಿ ಒಂದು ಮಸಾಲೆ ಹಾಕಿದ್ದಾರೆ. ಅದ್ಭುತ,
ಇನ್ ಫ್ಯಾಕ್ಟ್ ಈ ಏರಿಯಾದಲ್ಲಿ ಇಷ್ಟು ಒಳ್ಳೆ ದೋಸೆ ನಾನು ತಿಂದೇ ಇಲ್ಲ. ನೀವು ಬನಶಂಕರಿ ಫಸ್ಟ್ ಸ್ಟೇಜ್ ಬಂದರೆ ಸೀತಾ ಸರ್ಕಲ್ಗೆ ಬನ್ನಿ. ಸೀತಾ ಸರ್ಕಲ್ ಅಂದರೆ ಗಿರಿನಗರಕ್ಕೆ ಟರ್ನ್ ಆಗುವಂಥ ರೋಡ್ ಅದು, ಸರ್ಕಲ್ ಸೀತಾ ಸರ್ಕಲ್ ಅಂತ ಹೆಸರು. ಬ್ಯಾಂಕ್ಲೂರಿನ ಕಡೆಯಿಂದ ಬಂದರೆ ಅಲ್ಲಿ ಬಂದು ಆಹಾರ ಉತ್ಸವ ಹೋಟ್ಲ್ ಅಂತ ಕೇಳಿ ತೋರಿಸ್ತಾರೆ, ಮೇನ್ ರೋಡಲ್ಲೇ ಇದೆ, ಹಾಸ್ಪಿಟಲ್ ಪಕ್ಕ. ಸೂಪರ್ವಾಗಿದೆ ದೋಸೆ. ಒಳಗಡೆ ಚಟ್ನಿ ಪುಡಿ ಹಾಕಿ ಅದ್ರ ಮೇಲೆ ಕೆಂಪು ಚಟ್ನಿ ಹಾಕಿ ಕೊಟ್ಟಿದ್ದಾರೆ. ಸೊ ಅದೊಂದು ಸ್ಪೆಷಲ್ ಮಸಾಲೆ ಸಿಗ್ತಾ ಇದೆ. ಅದು ಗಮ ಎರಡು ಥರ ಚಟ್ನಿ ಬೇರೆ. ಸೂಪರ್. ಆ್ಯಕ್ಚುಲಿ ಏನು ಗೊತ್ತಾ, ಮಧ್ಯಾಹ್ನ 12 ಗಂಟೆ ಆದರೆ ನಾರ್ತ್ ಇಂಡಿಯನ್ ಐಟಮ್ಸು ಸಿಗುತ್ತೆ. ನಾರ್ತ್ ಇಂಡಿಯನ್ ಐಟಮ್ಸ್ ಅಂದರೆ ನಿಮಗೆ ನಾನು ರೋಟಿ ಕರಿ, ವೆರೈಟಿ ವೆರೈಟಿ ಕರಿಗಳು, ಆಮೇಲೆ ಪಲಾವು, ರೈಸ್ ಬಾತು ಎಲ್ಲ ಸಿಗುತ್ತೆ ಮಧ್ಯಾಹ್ನ. ಇನ್ನು ಸೌತ್ ಇಂಡಿಯನ್ ಸಿಗುತ್ತೆ. ಸೊ ಬೆಳಗ್ಗೆ ಬಂದರೆ ತಿಂಡಿ, ಮಧ್ಯಾಹ್ನ ಬಂದರೆ ಊಟ, ಸಾಯಂಕಾಲ ಬಂದರೆ ಚಾಟ್ಸು ಎಲ್ಲ ಸಿಗುತ್ತೆ. ಅದ್ಭುತವಾಗಿರುತ್ತೆ. ಈಗ ತಿಂದ್ಬಿಟ್ಟು ಒಂದು ಪ್ಲೇಟ್ ಬಿಸಿ ಬಿಸಿ ಪೂರಿ ಒಂದು ನಾರ್ತ್ ಇಂಡಿಯನ್ ಕರಿ ಜೊತೆ ಅಣ್ಣ ಏನಂತೀರ? ಸೂಪರ್ ಭೋಜನ.